ಬಹಳ ದಿನಗಳ ನಂತರ ಮೈಸೂರು ಜನರಿಂದ ತುಂಬಿ ತುಳುಕ್ತಾ ಇದೆ. ಕೊರೋನಾ ಮೂರನೇ ಅಲೆಯ ಒಂದು ಆತಂಕ ಕೂಡ ಇದೆ. ಆದರೆ ವರಮಹಾಲಕ್ಷ್ಮಿ ಹಬ್ಬ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹಬ್ಬಕ್ಕೆ ಬೇಕಾಗಿರತಕ್ಕಂಥ ಪೂಜಾ ಸಾಮಗ್ರಿಗಳು ಜೊತೆಗೆ ಅಗತ್ಯ ವಸ್ತುಗಳೇನಿದ್ದಾವೆ ಇದರ ಖರೀದಿಯಲ್ಲಿ ಜನ ಬ್ಯುಸಿ ಆಗಿದ್ದಾರೆ. ಮುಖ್ಯವಾಗಿ ನಾವು ನೋಡ್ಬೋದು ಮೈಸೂರಿನ ದೇವರಾಜ ಮಾರುಕಟ್ಟೆ ಇರ್ಬೋದು, ಸಯ್ಯಾಜಿರಾವ್ ರಸ್ತೆ ಇರ್ಬೋದು, ಅರಸು ರಸ್ತೆ ಇರ್ಬೋದು, ಮೈಸೂರಿನ ಹೃದಯ ಭಾಗದಲ್ಲಿ ವ್ಯಾಪಾರ ವಹಿವಾಟು ಇವತ್ತು ಭರ್ಜರಿ ಆಗಿರ್ತಕ್ಕಂಥದ್ದು. ಮುಖ್ಯವಾಗಿ ನಾವು ನೋಡ್ಬೋದು ಮೈಸೂರಿನ ದೇವರಾಜ ಮಾರುಕಟ್ಟೆಯ ಮುಂಭಾಗದಲ್ಲಿ ನಾವಿದ್ದೇವೆ. ಇಲ್ಲಿ ಏನು ಕೊರೋನಾ ನಂತರದ ದಿನಗಳು ಬಹಳಷ್ಟು ವ್ಯಾಪಾರ ವಹಿವಾಟು ಕಡಿಮೆ ಇತ್ತು. ಯಾಕೆಂತ ಹೇಳಿದರೆ ಕೊರೋನಾ ಮೊದಲನೇ ಅಲೆ ಇರ್ಬೋದು, ಎರಡನೇ ಅಲೆ ಇರ್ಬೋದು, ಜೊತೆಗೆ ಈಗ ಮೂರನೇ ಅಲೆಯ ಒಂದು ಆತಂಕ ಏನಿದೆ, ಈ ಒಂದು ಆತಂಕದಲ್ಲಿ ಜನ ಮನೆಯಿಂದ ಹೊರಬರುವಂಥ ಪ್ರಯತ್ನವನ್ನು ಮಾಡ್ತಾ ಇರಲಿಲ್ಲ. ಆದರೆ ಈಗ ಏನು ಯಾವುದೇ ರೀತಿಯಾದಂತಹ ಲಾಕ್ಡೌನ್ ಇಲ್ಲದೆ ಇರೋದಿರಬಹುದು, ಈ ಥರದ್ದೆಲ್ಲ ಏನು ಎಲ್ಲ ವ್ಯಾಪಾರ ವಹಿವಾಟಿಗೆ ಅವಕಾಶ ಇರತಕ್ಕಂಥ ಒಂದು ಹಿನ್ನೆಲೆ, ಜೊತೆಗೆ ವರಮಹಾಲಕ್ಷ್ಮಿಯ ಹಬ್ಬ ಏನಿದೆ, ಈ ಒಂದು ಹಬ್ಬದ ಖರೀದಿಯಲ್ಲಿ ಮೈಸೂರಿಗರು ಬ್ಯುಸಿ ಆಗಿರತಕ್ಕಂಥದ್ದನ್ನು ನಾವು ನೋಡ್ಬೋದು. ಈಗಷ್ಟೇ ಆ ಮಳೆಯ ಒಂದು ವಾತಾವರಣವು ಕೂಡ ನಿರ್ಮಾಣವಾಗಿತ್ತು. ಮಳೆಯ ನಡುವೆಯೂ ಕೂಡ ಜನ ತಮಗೆ ಬೇಕಾಗಿರತಕ್ಕಂಥ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಳ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಮುಖ್ಯವಾಗಿ ಈಗ ದೇವರಾಜ ಮಾರುಕಟ್ಟೆಯ ಒಂದು ಎಂಟ್ರೆನ್ಸನ್ನು ನಾವು ಗಮನಿಸ್ತಾ ಇದ್ದೀವಿ. ಇಷ್ಟು ದಿನಗಳ ಕಾಲ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಇಡೀ ಮೈಸೂರು ಸ್ತಬ್ಧವಾಗಿತ್ತು. ಇದೀಗ ಅನ್ಲಾಕ್ ಆಗೋದ್ರ ಜೊತೆಗೆ ಈಗ ಎಲ್ಲ ವ್ಯಾಪಾರ ವಹಿವಾಟಿಗೂ ಕೂಡ ಅವಕಾಶ ಕೊಟ್ಟಿರತಕ್ಕಂಥ ಒಂದು ಹಿನ್ನೆಲೆ, ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬ ಏನಿದೆ, ಈ ಒಂದು ಹಬ್ಬವನ್ನು ವಿಜೃಂಭಣೆಯಿಂದ ಮಾಡುವಂತಹ ನಿಟ್ಟಿನಲ್ಲಿ ಈಗ ಜನರು ತಮಗೆ ಬೇಕಾಗಿರತಕ್ಕಂಥ ಪೂಜಾ ಸಾಮಗ್ರಿಗಳು, ಹಣ್ಣುಗಳಿರ್ಬೋದು, ಹೂಗಳಿರ್ಬೋದು, ಇದನ್ನೆಲ್ಲವನ್ನು ಕೂಡ ತೆಗೆದುಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಜೊತೆಗೆ ಈಗಾಗಲೇ ಏನು ಮೈಸೂರು ಗಡಿ ಜಿಲ್ಲೆ ಆಗಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕೊರೋನಾ ಮೂರನೆಯ ಒಂದು ಅಲೆಯ ಒಂದು ಆತಂಕ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ವಾರಾಂತ್ಯದ ಒಂದು ಕರ್ಫ್ಯೂ ಕೂಡ ಇದೆ. ಇಷ್ಟಿದ್ರೂ ಕೂಡ ಅಲ್ಲಲ್ಲಿ ಕೊರೋನಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಗಾಳಿಗೆ ತೂರುವಂಥ ಒಂದು ಕೆಲಸವನ್ನು ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ತಮಗೆ ಬೇಕಾಗಿರತಕ್ಕಂಥ ವಸ್ತುಗಳನ್ನು ಕೊಂಡುಕೊಳ್ಳೋದ್ರಲ್ಲಿ ನಿರತರಾಗಿರ್ತಕ್ಕಂಥ ಜನ ಕೊರೋನಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಗಾಳಿಗೆ ತೂರೋದ್ರ ಮುಖಾಂತರ ಮೈ ಮರೆತು ಆ ಈ ಒಂದು ವ್ಯಾಪಾರ ವಹಿವಾಟದಲ್ಲಿ ತೊಡಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಜೊತೆಗೆ ಸಯ್ಯಾಜಿರಾವ್ ರಸ್ತೆಯನ್ನು ನಾವು ಗಮನಿಸ್ಬೋದು. ಅಲ್ಲಿ ವಾಹನ ಸಂಚಾರ ಎಷ್ಟು ಮಟ್ಟಿಗಿದೆ ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರೋದ್ರ ಜೊತೆಗೆ ಜನಸಂದಣಿ ಹೆಚ್ಚಿನದಾಗಿರತಕ್ಕಂಥದ್ದು, ಜೊತೆಗೆ ಬಟ್ಟೆ ಅಂಗಡಿಗಳಿರ್ಬೋದು, ಈ ಭಾಗಗಳಲ್ಲೆಲ್ಲದರಲ್ಲೂ ಕೂಡ ಜನ ಹೆಚ್ಚಿನದಾಗಿ ಓಡಾಟವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ರೀತಿ ಮೂರನೇ ಅಲೆಯ ಒಂದು ಆತಂಕ ಏನಿದೆ, ಇದು ಮತ್ತಷ್ಟು ಆತಂಕವನ್ನು ಸೃಷ್ಟಿ ಮಾಡುತ್ತೆ. ಅಷ್ಟರ ಮಟ್ಟಿಗೆ ಜನರ ಒಂದು ಓಡಾಟ ಕೂಡ ಇರತಕ್ಕಂಥದ್ದು. ಮೈಸೂರಿನಲ್ಲಿ ಕೊರೋನಾ ಅಬ್ಬರ ಎಷ್ಟರ ಮಟ್ಟಿಗಿತ್ತು ಅಂತ ಹೇಳಿದರೆ ಸಾವು ನೋವುಗಳು ಬಹಳಷ್ಟು ಆಗಿದ್ದವು, ಜೊತೆಗೆ ಸಾವಿರಾರು ಸಂಖ್ಯೆಯಲ್ಲಿ ಒಂದು ದಿನಕ್ಕೆ ಕೊರೋನಾ ಸೋಂಕು ಹರಡ್ತಾ ಇತ್ತು. ಇದೆಲ್ಲವೂ ಕೂಡ ಕಂಟ್ರೋಲ್ಗೆ ಬಂದಿದೆ. ಆದರೆ ಕೊರೋನಾ ಮೂರನೇ ಅಲೆಯ ಒಂದು ಆತಂಕ ಹೆಚ್ಚಿನದಾಗಿರ್ತಕ್ಕಂಥದ್ದು, ತಜ್ಞರು ನೀಡಿರ್ತಕ್ಕಂಥ ಒಂದು ಮಾಹಿತಿಯ ಪ್ರಕಾರ ಇದರ ಬಗ್ಗೆ ಎಚ್ಚರಿಕೆಯಿಂದ ಇರತಕ್ಕಂಥ ಕೆಲಸವನ್ನು ಮಾಡಬೇಕು ಪ್ರತಿಯೊಬ್ಬರು ಕೂಡ ಅಂತ ಅನ್ನೋ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇಷ್ಟಿದ್ರೂ ಕೂಡ ಜನ ಎಲ್ಲೊಂದು ಕಡೆ ಆ ಒಂದು ಕ್ರಮಗಳನ್ನು ಗಾಳಿಗೆ ತೂರಿದ್ದಾರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಕೊರೋನಾ ಮುಂಚಿನ ದಿನಗಳಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಇರ್ತಿತ್ತು. ಆದರೆ ಈಗ ಕೊರೋನಾ ಮುನ್ನೆಚ್ಚರಿಕೆ ಸಂದರ್ಭದಲ್ಲಿ ಕೊರೋನಾ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾದಂಥ ಒಂದು ಹಿನ್ನೆಲೆಯಲ್ಲಿ ಸರಳವಾಗಿ ಹಬ್ಬವನ್ನು ಸಾಂಪ್ರದಾಯಿಕವಾಗಿ ಆಚರಿಸುವಂಥ ಒಂದು ಕೆಲಸವನ್ನು ಮಾಡಲಾಗಿತ್ತು. ಆದರೆ ಈಗ ಕೊರೋನಾ ಸ್ವಲ್ಪ ಮಟ್ಟಿಗೆ ಮೈಸೂರಿನಲ್ಲಿ ಬಹಳಷ್ಟು ಕಡಿಮೆ ಆಗ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ, ಜೊತೆಗೆ ಇನ್ನು ಏನು ಶುಕ್ರವಾರ ನಡೆಯುವಂಥ ಈ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜನ ಖರೀದಿಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರತಕ್ಕಂಥದ್ದು, ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೂ ಯಾಮಾರಿದರೂ ಕೂಡ ಹೆಚ್ಚು ಕಮ್ಮಿ ಆಗುತ್ತೆ, ಕೊರೋನಾ ಅನಾಹುತಗಳು ಸಂಭವಿಸ್ತವೆ ಅನ್ನೋ ಒಂದು ಪ್ರಜ್ಞಾವಂತಿಕೆ ನಾಗರಿಕರಲ್ಲಿ ಇರಬೇಕಾಗುತ್ತೆ. ಆದರೆ ಅದನ್ನೆಲ್ಲವನ್ನು ಕೂಡ ಮೈಮರೆತು ಜನ ತಮಗೆ ಬೇಕಾಗಿರತಕ್ಕಂಥ ಪೂಜಾ ಸಾಮಗ್ರಿಗಳು, ಜೊತೆಗೆ ತಮಗೆ ಬೇಕಾಗಿರತಕ್ಕಂಥ ಅಗತ್ಯ ವಸ್ತುಗಳೇನಿದ್ದಾವೆ ಇದರಲ್ಲಿ ಬ್ಯುಸಿ ಆಗಿರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಈಗ ಕೊರೋನಾ ನಂತರದ ದಿನಗಳಲ್ಲೂ ಕೂಡ ವ್ಯಾಪಾರ ವಹಿವಾಟು ಬಹಳಷ್ಟು ಕಡಿಮೆ ಇತ್ತು. ಆದರೆ ಈಗ ವ್ಯಾಪಾರಿಗರ ಒಂದು ಏನು ವ್ಯಾಪಾರಸ್ಥರ ಒಂದು ಮುಖದಲ್ಲಿ ಮಂದಹಾಸ ಮೂಡಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ನಾವು ಒಂದು ವ್ಯಾಪಾರ ಇಲ್ಲಿ ಇರತಕ್ಕಂಥದ್ದು, ಜೊತೆಗೆ ಜನಸಂದಣಿಯನ್ನು ತಗ್ಗಿಸುವಂತಹ ನಿಟ್ಟಿನಲ್ಲಿ ಈ ಒಂದು ದೇವರಾಜ ಮಾರುಕಟ್ಟೆಯಲ್ಲಿ ಹೂವಿನ ವ್ಯಾಪಾರಗಳಿರ್ಬೋದು, ಹಣ್ಣಿನ ವ್ಯಾಪಾರ ಇರ್ಬೋದು, ಇದನ್ನು ಕೊಂಡ್ಕೊಳ್ಳಿಕ್ಕೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಈ ಒಂದು ಕಾರಣಕ್ಕಾಗಿ ಇಲ್ಲಿ ಇರತಕ್ಕಂಥ ಒಂದು ಮಾರುಕಟ್ಟೆಯನ್ನು ಮೈಸೂರಿನ ಜೆಕೆ ಗ್ರೌಂಡ್, ಏನು ರೈಲ್ವೆ ನಿಲ್ದಾಣದ ಮುಂಭಾಗ ಇರತಕ್ಕಂಥ ಒಂದು ರೈಲ್ವೆ ಗ್ರೌಂಡಿಗೆ ಶಿಫ್ಟ್ ಮಾಡುವ ಮುಖಾಂತರ ಅಲ್ಲಿ ಜನರ ಒಂದು ವ್ಯಾಪಾರ ವಹಿವಾಟಿಗೆ ಅನುವು ಮಾಡಿಕೊಡುವಂಥ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಹೆಚ್ಚಿನ ಜನಸಂದಣಿ ಆಗದಿರೋ ರೀತಿಯಲ್ಲಿ ಜನದಟ್ಟಣೆಯನ್ನು ತಗ್ಗಿಸುವಂತಹ ಒಂದು ಪ್ರಯತ್ನ ಕೂಡ ಮೈಸೂರು ಮಹಾನಗರ ಪಾಲಿಕೆ ಮುಂದಾಗಿದೆ. ಇವತ್ತಿನಿಂದ ಮೂರು ದಿನಗಳ ಕಾಲ ಜೆ ಕೆ ಗ್ರೌಂಡ್ನಲ್ಲಿ ಈ ಒಂದು ವ್ಯಾಪಾರ ವಹಿವಾಟು ಇರುತ್ತೆ. ಇಷ್ಟಿದ್ರೂ ಕೂಡ ಜನ ದೇವರಾಜ ಮಾರುಕಟ್ಟೆಯಲ್ಲಿಯೇ ಹೆಚ್ಚಿನದಾಗಿ ಖರೀದಿಗೆ ಮುಂದಾಗಿರತಕ್ಕಂಥದ್ದನ್ನು ನಾವು ದೃಶ್ಯದಲ್ಲಿ ಕಾಣ್ಬೋದು. ಇದು ಸ್ವಲ್ಪ ಮಟ್ಟಿಗೆ ಕೊರೋನಾ ಮೂರನೇ ಅಲೆಯ ಆತಂಕವನ್ನು ಹೆಚ್ಚು ಮಾಡುತ್ತೆ. ಮುಖ್ಯವಾಗಿ ಬಹಳಷ್ಟು ದಿನಗಳಿಂದ ಸ್ತಬ್ಧವಾಗಿದ್ದಂತಹ ಮೈಸೂರು ಇದೀಗ ಕೊರೋನಾ ಮೂರನೇ ಅಲೆಯ ನಡುವೆಯೂ ಕೂಡ ಹೆಚ್ಚಿನದಾಗಿ ಬಹಳ ಜನ ವ್ಯಾಪಾರ ವಹಿವಾಟಿಗೆ ಮುಂದಾಗಿರತಕ್ಕಂಥದ್ದು, ವರಮಹಾಲಕ್ಷ್ಮಿ ಹಬ್ಬ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕೊರೋನಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಗಾಳಿಗೆ ತೂರುವ ಮುಖಾಂತರ ಹಬ್ಬದ ಖರೀದಿಯಲ್ಲಿ ಬ್ಯುಸಿಯಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ವೇಣುಗೋಪಾಲ್ ಜೊತೆ ಪುನೀತ್ ಸೋಮ್ ಕನ್ನಡ ಮೈಸೂರು.